ತಿಪ್ತೂರು ತಾಲೂಕಿನ ಹೊನ್ನವಳ್ಳಿ ಮಣಕ್ಕಿಕೆರೆ ಗ್ರಾಮದ ಶ್ರೀ ಭುವನೇಶ್ವರಿ ಪ್ರೌಢಶಾಲೆಯ ಬೀಗ ಮುರಿದು ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ಕಳವು ಮಾಡಲಾಗಿದೆ. ದೇಶದಾದ್ಯಂತ ಮಕ್ಕಳ ದಿನಾಚರಣೆ ಸಂಭ್ರಮದಲ್ಲಿದ್ದರೆ ಮಣಕ್ಕಿಕೆರೆ ಶಾಲೆಯಲ್ಲಿ ಕಿಡಿಗೇಡಿಗಳು ಶಾಲೆಯ ಬಾಗಿಲು ಮುರಿದು ಕಳ್ಳತನ ಮಾಡಿದ್ದಾರೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ನೀಡಿದ್ದಾರೆ. ಪ್ರೌಢಶಾಲೆಯ ಕಂಪ್ಯೂಟರ್, ಮಾನಿಟರ್, ಪ್ಯಾನ್ ಮಿಕ್ಸ್, 19 ಲ್ಯಾಪ್ಟಾಪ್, ಗ್ರೈಂಡರ್, ಇಂಡೆಕ್ಸ್ ಸ್ಟವ್, 12,000 ನಗದು ಕಳವು ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ಸ್ ಹಾಗೂ ಹೊನ್ನವಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಚಂದ್ರಕಾಂತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಎಲ್ಲ ಕೈ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ತಂದ್ಬಿಟ್ರೆ ಅವ್ರ ಊಟ ಕಳಿಸ್ಕೊಡ್ರಿ. ಒಂದು ಜೆರಾಕ್ಸ್ ಮಿಷಿನು, ಆಮೇಲೆ ಒಂದು ಬ್ಲೂಟೂತ್, ಒಂದು ಗ್ರೈಂಡ್ರು, ಒಂದು ಕಂಪ್ಯೂಟ್ರು, ಒಂದು ಎಲೆಕ್ಟ್ರಿಕಲ್ ಒಲೆ, ಒಂದು ಪ್ರೊಜೆಕ್ಟ್ರು, ಒಂದು ಫ್ಯಾನು, ಆಮೇಲೆ ಒಂದು ಗುಮಾಸ್ತರು ಬೀರೋದಲ್ಲಿ 7,000 ರೂಪಾಯಿ ಇತ್ತು. ಹೆಡ್ ಮಾಸ್ಟ್ರು ಬೀರೋದ್ರಲ್ಲಿ 4,000 ರೂಪಾಯಿ ಗ್ಯಾಸಿಗೆ ಅಂತ ರಿಸರ್ವ್ ಆಗಿ ಇಕ್ಕಿರ್ತೀವಿ. ಆ ದುಡ್ಡು ಹೆಡ್ ಮಾಸ್ಟ್ರದು ಬೀರೋ ಹೊಡೆದಾಕಿ ತೆಕ್ಕೊಡೋಗಾರೆ. ಆಫೀಸ್ ರೂಮಿಂದು ಕದ ಹೊಡೆದಾಕವ್ರೆ. ಕದ ಹೊಡೆದಾಕಿ ಅದರೊಳಗೆ ಹೋಗಿ ಬೀಗ್ಗಳೆಲ್ಲ ತೆಕ್ಕೊಂಡು ಅವರೆಲ್ಲ ಎಲ್ಲ ಬೀಗ ಓಪನ್ ಮಾಡ್ಕೊಂಡು ಮಾಡಿದ್ದಾರೆ. ಇಲ್ಲ, ಒಳಗಡೆ ಹೋಗಿ ರೆಕಾರ್ಡ್ಗಳ ಬಗ್ಗೆ ಎಲ್ಲ ಇನ್ನೂ ನಾವು ನೋಡಿಲ್ಲ. ಇದೆಲ್ಲ ಪರಿಶೀಲನೆಗಳು ಆದಮೇಲೆ ರೆಕಾರ್ಡ್ಗಳು ಯಾವಾದ್ರೂ ಎಲ್ಲ ಹೋಗಿದ್ದಾವೆ ಏನು ಅನ್ನೋ ನಾವು ಪರಿಶೀಲನೆ ಮಾಡ್ತೀವಿ.